ನಮಸ್ಕಾರ ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ವೃತ್ತಿ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ನೀಡಬೇಕೆಂದು ಪೋಷಕರಿಗೆ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಕರೆ ನೀಡಿದರು ತುಮಕೂರಿನ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಕಾಳಿಕಾಂಬ ಪತ್ತಿನ ಸಹಕಾರ ಸಂಘದ 25ನೇ ರಜತ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ರಾಜಣ್ಣರವರು ಮಾತನಾಡಿದರು ತಳ ಸಮುದಾಯವು ಪತ್ತಿನ ಸಹಕಾರ ಸಂಘ ಸ್ಥಾಪಿಸಿ ಬೆಳೆಸಿ 25ನೇ ವರ್ಷದ ಸಂಭ್ರಮ ಆಚರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಸಹಕಾರ ಸಂಘ ಸ್ಥಾಪಿಸಿ ಬೆಳೆಸುವುದು ಅಷ್ಟು ಸುಲಭದ ಮಾತಲ್ಲ ಸಾಲ ನೀಡಿ ಸಕಾಲದಲ್ಲಿ ಸಾಲ ವಸೂಲು ಮಾಡುವುದು ತುಂಬಾ ಪ್ರಯಾಸ ಎಂದು ರಾಜಣ್ಣರವರು ತಿಳಿಸಿದರು ಪರಿಶ್ರಮ ಹಾಗೂ ಶ್ರದ್ಧೆ ಇದ್ದರೆ ಮಾತ್ರ ವಿದ್ಯೆ ಒಲಿಯುತ್ತದೆ ಸೋಮಾರಿಗಳಿಗೆ ವಿದ್ಯೆ ಒಲಿಯುವುದಿಲ್ಲ ಎಂದು ಹೇಳಿ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ಜೊತೆಗೆ ಅವರಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಲು ಪೋಷಕರು ಶ್ರಮಿಸಬೇಕೆಂದು ರಾಜಣ್ಣರವರು ತಿಳಿಸಿದರು ಆ ಸಹಕಾರ ಸಂಘದಲ್ಲಿ 25 ವರ್ಷಗಳ ಕಾಲ ಸತತವಾಗಿ ಸದಸ್ಯರಿಗೆ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ಆ ಸಂಘವು ಕೂಡ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿರತಕ್ಕಂಥದ್ದು ನಮ್ಮೆಲ್ಲ ಸಹಕಾರಿಗಳಿಗೂ ಹೆಮ್ಮೆಯನ್ನು ತಂದಿದೆ ಎಂದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ ವರ್ಷಗಳ ಅನುಭವದಲ್ಲಿ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದು ಬಹಳ ಜನ ತಿಳಿದಿದ್ದರೆ ಬಹಳ ಕಷ್ಟ ಅಂತೇಳಿ ಆದರೆ ಬಹಳ ಸುಲಭ ಆದರೆ ಅದನ್ನು ಉಳಿಸಿ ಬೆಳೆತಕ್ಕಂಥದ್ದಿದೆಯಲ್ಲ ಅದೇ ಬಹಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ನಾನು ನಿಮ್ಮ ಜನರಲ್ಲಿ ನೋಡಬಹುದು ಬೇಕಾದ ಸಾಲ ಪಡಿತಕ್ಕಂಥದ್ದು ನಿಮ್ಮೆಲ್ಲರ ಹಕ್ಕು ಸಕಾಲದಿಂದ ಮರುಪಾವತಿ ಮಾಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಹಕ್ಕು ಅಂತಕ್ಕಂಥದ್ದು ಕರ್ತವ್ಯ ಇನ್ನು ಈ ಸಂದರ್ಭದಲ್ಲಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಿದವರನ್ನ ಸನ್ಮಾನಿಸಲಾಯಿತು ಸಂಘದ ಅಧ್ಯಕ್ಷ ಬಿವಿ ಗಂಗರಾಜ್ ಆಚಾರ್ ಉಪಾಧ್ಯಕ್ಷ ಗೋವರ್ಧನ್ ಆಚಾರ್ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರಾದ ಸಚ್ಚಿದಾನಂದ ಪ್ರಸಾದ್ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವೆಂಕಟೇಗೌಡ ಜಿಲ್ಲಾ ವಿಶ್ವಕರ್ಮ ಸೇವಾ ಸಮಿತಿ ಅಧ್ಯಕ್ಷ ನಾಗರಾಜ್ ಆಚಾರ್ ಡಾಕ್ಟರ್ ಕೆವಿ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ನದಿ ಇಲ್ಲದ ಊರಿನಲ್ಲಿ ನದಿಯಾಗಿ ಹರಿಯುತ್ತಿದೆ ತುಮಕೂರಿನ ಅಮಾನಿಕೆರೆ ಕೋಡಿ ನೀರು ಸುಮಾರು 1.5 ತಿಂಗಳಿನಿಂದ ಸತತವಾಗಿ ಹರಿಯುತ್ತಿರುವ ಅಮಾನಿಕೆರೆ ಕೋಡಿ ಈಗ ಆಕರ್ಷಣೀಯ ಕೇಂದ್ರವಾಗಿದೆ ಒಂದು ಕಾಲದಲ್ಲಿ ಕೊಚ್ಚೆಗುಂಡಿಯಂತಿದ್ದ ತುಮಕೂರು ಅಮಾನಿಕೆರೆ ಅಭಿವೃದ್ಧಿಗೊಂಡು ಮನರಂಜನೆಯ ತಾಣವಾಗಿದೆ ಕೆರೆ ತುಂಬಲು ನೀರಿನ ಮೂಲಗಳೇ ಇಲ್ಲ ಎನ್ನುವ ಸ್ಥಿತಿಯಲ್ಲೂ 2 ವರ್ಷದಿಂದ ಕೆರೆ ತುಂಬಿ ಕೋಡಿ ಹರಿದಿದೆ ಇನ್ನು ಈ ವರ್ಷ ಉತ್ತಮ ಮಳೆಯಾಗಿ 1.5 ತಿಂಗಳಿನಿಂದ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ ಕೋಡಿ ನೀರಿನಲ್ಲಿ ಜಲಕ್ರೀಡೆ ಆಡಲು ಹೋಗಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದೆಂದು ಪೊಲೀಸರು ಕೋಡಿ ಬಳಿ ಬ್ಯಾರಿಕೇಡ್ ಅಳವಡಿಸಿ ನಿಗಾ ವಹಿಸಿದ್ದಾರೆ ಆದರೂ ಜನ ಬಂದು ಹರಿಯುವ ಕೋಡಿ ನೀರನ್ನ ನೋಡಿ ಕಣ್ಣು ತುಂಬಿಸಿಕೊಳ್ಳುತ್ತಿದ್ದಾರೆ ಇನ್ನು ಅಲ್ಲೇ ಎಸ್ ಮಾಲ್ಗೆ ಬಂದ ಜನ ಕೂಡ ಕೋಡಿ ನೀರು ನೋಡಿ ಆನಂದಿಸುತ್ತಿದ್ದಾರೆ ಮಣ್ಣಿರಾಜು ಅಮೋಕ್ ಟಿವಿ ತುಮಕೂರು ತುಮಕೂರಿನ ಡೇಂಜರ್ ಸರ್ಕಲ್ ಎಂದು ಹೆಸರಾದ ಕೋಡಿ ಸರ್ಕಲ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಅಪಘಾತವಾಗಿ ಒಂದು ಜೀವ ಬಲಿಯಾಗಿದೆ ದಿನನಿತ್ಯ ಸಂಚಾರ ದಟ್ಟಣೆ ಇರುವ ಅವೈಜ್ಞಾನಿಕ ವೃತ್ತದಲ್ಲಿ ಇನ್ನಷ್ಟು ಬಲಿಯಾಗುವ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಮಸ್ಯೆ ನಿವಾರಿಸಬೇಕಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಕೋಟೆ ಆಂಜನೇಯ ವೃತ್ತ ಅಭಿವೃದ್ಧಿಯಾಗಿ ಸಿಗ್ನಲ್ ಲೈಟ್ ಅಳವಡಿಸಿ ಸುಗಮ ಸಂಚಾರದ ವ್ಯವಸ್ಥೆ ಆಗಿದೆ ಆದರೆ ಪಕ್ಕದಲ್ಲಿ ಇರುವ ಕೋಡಿ ಬಸವೇಶ್ವರ ದೇವಸ್ಥಾನದ ಎದುರಿನ ಜೋಡಿ ರಸ್ತೆ ಅತ್ಯಂತ ಕಿರಿದಾಗಿದ್ದು ನಿತ್ಯ ಇಲ್ಲಿ ವಾಹನ ಸಂಚಾರ ಆತಂಕಕಾರಿಯಾಗಿದೆ ದೇವಸ್ಥಾನದ ಎದುರಿನ ರಸ್ತೆಯಲ್ಲಿ ಯುಜಿಡಿಯ ಒಂದು ದೊಡ್ಡ ದೊಡ್ಡ ಕಂದಕ ಬಿದ್ದಿದ್ದು ಅದು ಮತ್ತಷ್ಟು ಅಪಾಯ ತಂದೊಡ್ಡಿದೆ ಹೌದು ಇನ್ನು ಈ ಗುಂಡಿಯನ್ನ ಬ್ಯಾರಿಕೇಡ್ನಿಂದ ಮುಚ್ಚಲಾಗಿದೆ
ಹೀಗಾಗಿ ಈ ರಸ್ತೆ ಕೇವಲ 5-6 ಅಡಿ ಅಗಲ ಉಳಿದುಕೊಂಡಿದೆ. ಒಂದು ಬಸ್ ಓಡಾಡಲು ಸಾಧ್ಯವಾಗದಷ್ಟು ಚಿಕ್ಕದಾಗಿದೆ. ಈ ನಡುವೆ ಈ ಭಾಗದಲ್ಲಿ ದ್ವಿಚಕ್ರ ವಾಹನ ಸವಾರರು ಚಲಿಸುವಾಗ ಅವರನ್ನ ಓವರ್ಟೇಕ್ ಮಾಡಲು ನುಗ್ಗಿ ಬರುವ ಬಸ್ ಲಾರಿಗಳು ಅಪಘಾತ ಮಾಡಿ ಜೀವಹಾನಿ ಮಾಡುವ ಅಪಾಯವಿದೆ. ಇಲ್ಲಿ ಯಾವುದೇ ಸೂಚನಾ ಫಲಕಗಳಿಲ್ಲ. ರಾತ್ರಿ ವೇಳೆ ಬೆಳಕಿನ ವ್ಯವಸ್ಥೆ ಇಲ್ಲ. ಇಂದು ಬೆಳಗ್ಗೆ ದ್ವಿಚಕ್ರ ವಾಹನ ಸವಾರರು ಅಪಘಾತಕ್ಕೀಡಾಗಿ ಒಬ್ಬ ಮೃತಪಟ್ಟು ಮತ್ತೊಬ್ಬ ಗಾಯಗೊಂಡಿದ್ದಾರೆ. ದಿನನಿತ್ಯ ಇಲ್ಲಿ ಅಪಘಾತಗಳು ನಡೆಯುತ್ತಲೇ ಇವೆ. ವಯೋವೃದ್ಧರು, ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡುವುದು ದುಸ್ತರವಾಗಿದೆ ಎಂದು ಬಿಜೆಪಿ ಮುಖಂಡ ದನಿಯಾ ಕುಮಾರ್ ಹೇಳಿದರು. ದೇವಸ್ಥಾನ ಮುಂದೆಗಡೆ ಇವತ್ತು ಈ ಒಂದು ರಸ್ತೆ ಹೋಗಿದೆ. ಇದು ಬಹಳಷ್ಟು ಹಾಳಾಗೋಗಿದೆ. ಜೊತೆಯಲ್ಲಿ ರಾತ್ರಿ ಹೊತ್ತಂತೂ ಪೂರ್ತಿ 6-12 ಗಂಟೆ ತನಕ ಭಾಳಷ್ಟು ವೆಹಿಕಲ್ ಓಡಾಡೋದ್ರಿಂದ ಭಾಳಷ್ಟು ಜನ ಇಲ್ಲಿ ಬೀಳ್ತಾ ಇದ್ದಾರೆ. ಇವತ್ತು ಬೆಳಗಿನ ಜಾವ ಅವಲ್ಲಿ 2 ಆಕ್ಸಿಡೆಂಟ್ ಆಗಿದೆ. ನೋಡೋರಿಲ್ಲ, ಯಾಕೆಂದರೆ ಇದನ್ನು ತಕ್ಷಣ ನಮ್ಮ ಕಾರ್ಪೊರೇಷನರಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು ಬಂದು ತಕ್ಷಣದಲ್ಲಿ ಈ ಥರ ತುಮಕೂರಿನಲ್ಲಿ ಇದೊಂದು ಕಡೆ, ಅದೇ ರೀತಿ ಮಾರ್ಕೆಟ್ ಆಗಿ ಚಿತ್ರಗಡೆ ಒಂದು ಕಡೆ, ಇವೆಲ್ಲ ಒಂದು 7-8 ಕಡೆ ಏನೇನಾಗಿವೆ ತಕ್ಷಣದಲ್ಲೇ ಸರ್ ಮಾಡಬೇಕು. ಯಾಕೆಂದರೆ ಈ ಮಳೆಗಾಲ ಇರೋದ್ರಿಂದ ಭಾಳಷ್ಟು ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರೆ, ಭಾಳಷ್ಟು ಆಟೋಗಳು 2-ವೀಲರ್ಗಳು ಓಡಾಡ್ತಿರ್ತಾರೆ, ಆಮೇಲೆ ಏಜ್ ಆದವರು ಓಡಾಡ್ತಿರ್ತಾರೆ. ಇವನ್ನ ತಕ್ಷಣ ಕಾಣಲ್ಲ. ದಯಮಾಡಿ ಅಧಿಕಾರಿಗಳು, ದಯಮಾಡಿ ಇವತ್ತು ಯಾರನ್ನ ಪ್ರಾಣ ಹೋಗಿಂತ ಮುಂಚೆ ಎಚ್ಚೆತ್ಕೊಂಡು ಈ ಒಂದು ಕಾಮಗಾರಿನ ಪೂರ್ಣಗೊಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಇನ್ನು ಡಿಸಿ ಎಸ್ಪಿ ನ್ಯಾಯಾಧೀಶರು ನಿತ್ಯ ಓಡಾಡುವ ರಸ್ತೆ ಇದು. ನಗರಪಾಲಿಕೆ, ಜಿಲ್ಲಾಡಳಿತ, ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರಿಗೂ ಈ ರಸ್ತೆ ದುಸ್ಥಿತಿ ಬಗ್ಗೆ ಅರಿವಿದೆ. ಆದರೆ ಯಾರೊಬ್ಬರೂ ಈ ಸಮಸ್ಯೆ ಬಗೆಹರಿಸುವ ಕಾಳಜಿ ತೋರದಿರುವುದು ದುರದೃಷ್ಟಕರ ಎಂದು ನಗರದ ವಿಜಯ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಪಕ್ಕದಲ್ಲಿ ಒಂದು 2-ವೀಲರ್ ಹೋದ್ರೆ ತೊಂದರೆ, ಆದರೆ ಹಳ್ಳ ಬಿದ್ದಿದೆ ಇಲ್ಲಿ, ಆದರೆ ಬೇಗ ರೆಡಿ ಮಾಡಬೇಕು, ಇಲ್ಲ ಆದರೆ ಇನ್ನೂ ಜನ ಸಾಯ್ತಾರೆ. ಹೌದು, ಇನ್ನಾದರೂ ಸ್ಥಳೀಯ ಆಡಳಿತಗಾರರು ಈ ರಸ್ತೆ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ವೀರಸಾಗರ ರಸ್ತೆಯ ಬಳಿ ನವಜಾತ ಗಂಡು ಶಿಶು ಪತ್ತೆಯಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯ ವೀರಸಾಗರ ರಸ್ತೆಯ ಬಳಿ ನವಜಾತ ಗಂಡು ಶಿಶು ಪತ್ತೆಯಾಗಿದ್ದು ವಾಯು ವಿಹಾರಕ್ಕೆ ತೆರಳಿದ ಸ್ಥಳೀಯರಿಂದ ಗಂಡು ಶಿಶು ಪತ್ತೆಯಾಗಿದೆ. ಸ್ಥಳೀಯರ ಮಾಹಿತಿ ಆಧರಿಸಿ ಮಗುವನ್ನು ರಕ್ಷಿಸಿದ ಸ್ಥಳೀಯ ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆ, ಇನ್ನು ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿಗೆ ಚಿಕಿತ್ಸೆ ನೀಡಲಾಗಿದ್ದು ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇಬ್ಬರು ನೋಡ್ತಾ ಇದ್ರು, ಅವ್ರ ಜೊತೆ ನಾವು ಹೋಗಿ ನೋಡಿದ್ವಿ. ಅಲ್ಲಿ ಅವರು ಮಗು ಇರ್ಬೋದು ಅಂತ ಅಂದ್ರು, ನಾಯಿಗಳು ಮಗುನೂ ನಮಗೆ ಡೌಟ್ ಆಯಿತು. ಅಷ್ಟಕ್ಕೆ ಒಬ್ಬ ಸೇಟು ಮತ್ತು ಇಬ್ಬರು ಜೀವನ ನಾವೆಲ್ಲ ಸೇರಿ ಅವರು ಮಗುನ ತೆಗೀರಿ ಅಂತಂದು ಪಾಪ ಅವ್ರಿಗೆ ತೆಗೆದು ತೆಗೆದಾಗ ನಿಮ್ಮ ಮಗು ನೋಡಿದ್ರೆ ಒಳಗಡೆ ಮಗು ಇತ್ತು. ಆ ಮಗು ಬೆನ್ಮಗು ಆಗಿತ್ತು. ಅಲ್ಲಿ ಸುತ್ತಮುತ್ತ ನಾಯಿಮರಿ ಅವೆಲ್ಲ ನಾಯಿ ಎಲ್ಲ ಓಡಾಡ್ತಾ ಇದ್ರು. ಅಷ್ಟರಲ್ಲಿ ನಾವು ಅದನ್ನು ಕಂಟ್ರೋಲ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಡಾಕ್ಟ್ರಿಗೆ ಆಸ್ಪತ್ರೆಯಿಂದ ಸಿಬ್ಬಂದಿಗೆ ಅವ್ರಿಗೆ ತಿಳಿಸಿ ಅಲ್ಲಿಂದ ಎಲ್ಲರೂ ಬಂದರು. ಬಂದಾದ್ಮೇಲೆ ಮಗುನ ಸೇಫಾಗಿ ತಗೊಂಬಂದು ಇಲ್ಲಿ ಆಸ್ಪತ್ರೆಗೆ ಇಟ್ಟಿದ್ದಾರೆ. ಪೊಲೀಸ್ ಕೇಂದ್ರವರು ಆಗಿದೆ. ಯಾರೋ ಬ್ಯಾಗಲ್ಲಿ ಇಟ್ಟು ಹೊರಟೋಗಿದ್ದಾರೆ ಅನಿಸುತ್ತೆ. ನನ್ನಿಂದ ಮುಂಚೆ ಇದ್ರು ನೋಡ್ತಾ ಇದ್ದಾರೆ, ನೋಡ್ತಾ ಇದ್ರು. ಅದು ನಾವು ಹೋದ್ಮೇಲೆ ಅದು ಏನೋ ನಾಯಿ ಮರಿನೋ ಡೌಟ್ ನನಗೆ. ಅವಶ್ಯಂತ ನಾವು ಎಲ್ಲ ನಿಂತ್ಕೊಂಡು ಎಲ್ಲ ತಿಳಿಸ್ಕೊಂಡ್ರೆ ಒಬ್ಬರು ತೆಗೆದು ಅವರು ತೆಗೆದು ರೀಚ್ ಮಗು ಅವ್ರು ನೋಡಿ ನಾವು ಅವ್ರ ಫೋನಲ್ಲಿ ಹಂಗೆ ಕಂಟ್ರೋಲ್ ಫೋನ್ ಮಾಡ್ತೀವಿ. ಗಂಡು ಮಗು ಮಗು ಕಂಡೀಷನ್ ಒಳಗಡೆ ತುಂಬ ಮುದ್ದಾಗಿದೆ, ಚೆನ್ನಾಗಿದೆ. ಇಲ್ಲ ಅದೇ ಹೇಳಿದ್ರು ಯಾರಾದರೂ ಗೊತ್ತಿತ್ತು ಅಂತೇಳಿ ಫಾರ್ಮಾಲಿಟೀಸ್ ಬೇಕಾದ್ರೆ ತಗೊಂಡ್ಬೇಕಲ್ಲ. ಸುಮಾರು ಜನ ಕೇಳಿದ್ದಾರೆ, ಆದರೆ ಇದು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ಇದು ಡಾಕ್ಟ್ರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ
ಅವರು ಬಂದು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅವ್ರ ಮುಖಾಂತರ ಬಿಟ್ಟು ಯಾರು ಧರಣ ಅವರು ಇದ್ದಾರೆ ಸುಮಾರು ಜನ ಪ್ರೇಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆ ಥರ ಅಲ್ಲಿ ಎಷ್ಟಾದರೂ ಕೊನೆ ಪಕ್ಷ ಅವ್ರ ಆಸ್ಪತ್ರೆಗಳನ್ನು ಬಿಟ್ಟೋಗಿದ್ರು ಒಂದು ದೇವಸ್ಥಾನದ ಜನ ಓಡಾಡ ಜಾಗದಲ್ಲಿ ಯಾರಾದರೂ ತಮ್ಮನ್ನು ಸಾಕೊಂಡು. ಚಿಂತಾಮಣಿ ತಾಲೂಕಿನಲ್ಲಿ ಪ್ರಸ್ತುತ ಬಿಜೆಪಿ ಪಕ್ಷದ ಪ್ರಾಬಲ್ಯ ಇಲ್ಲದೆ ಇರಬಹುದು. ಆದರೆ ಮುಂದಿನ 7-8 ತಿಂಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಚಿಂತಾಮಣಿಯಲ್ಲಿ ಗೆಲ್ಲುವಂತಹ ವಾತಾವರಣ ನಿರ್ಮಾಣ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಾರ್ಯಕರ್ತರಿಗೆ ತಿಳಿಸಿದರು. ಚಿಂತಾಮಣಿ ನಗರದ ಫಿಲ್ಟರ್ ಬೆಡ್ ಸರ್ಕಲ್ನಲ್ಲಿ ಲಿಟಲ್ ಲಾರ್ಡ್ ಶಾಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜನೋತ್ಸವ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದ್ದು ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಯಾಗಿ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಜನೋತ್ಸವ ಸಮಾವೇಶವನ್ನು ಸೆಪ್ಟೆಂಬರ್ 8 ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದೆ. ಇನ್ನು ಚಿಂತಾಮಣಿಯಲ್ಲಿಯೂ ಕೂಡ ಕಾಂಗ್ರೆಸ್ ಪ್ರಾಬಲ್ಯವನ್ನು ಕುಗ್ಗಿಸಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು 2023 ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲ್ಲುವಂತಹ ವಾತಾವರಣ ನಿರ್ಮಾಣ ಮಾಡಲಾಗುವುದು ಎಂದರು. ಮಹಿಳೆಯರಿಗೆ ಸಮೃದ್ಧಿ ಯೋಜನೆ, ಹೀಗೆ 100 ಯೋಜನೆಗಳನ್ನ ಸರ್ಕಾರ ಮಾಡಿಕೊಟ್ಟಿದೆ. ನೆನ್ನೆ ಒಂದೇ ದಿವಸ ಮಾನ್ಯ ಪ್ರಧಾನಮಂತ್ರಿಗಳು ಮುಂಬರಲ್ಲಿ ಭೇಟಿಯನ್ನಿಟ್ಟು 3,800 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಕೂಡ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಬೇಕು, ರಾಜ್ಯ ಪ್ರಗತಿ ಆಗಬೇಕು, ರಾಜ್ಯದ ಜನರು ಸಮೃದ್ಧಿ ಆಗಬೇಕು ಅಂತಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ರೆ ಮಾತ್ರ ಸಾಧ್ಯ ಅಂತ ನಾವೆಲ್ಲ ಕೂಡ ಜನರಿಗೆ ಪ್ರಚುರಪಡಿಸಬೇಕು, ಅರ್ಥ ಮಾಡುವಂತ ನಿಟ್ಟಲ್ಲಿ ನಾವೆಲ್ಲ ಕೂಡ ಅವರಿಗೆ ಇವತ್ತು ಸ್ಫೂರ್ತಿಯನ್ನು ತುಂಬಬೇಕಾಗ್ತದೆ, ಅನೇಕ ವಿಷಯಗಳನ್ನ ಹಂಚ್ಕೋಬೇಕಾಗ್ತದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಚಿಂತಾಮಣಿಯಲ್ಲಿ ನಮ್ಮ ಕಾರ್ಯಕರ್ತರು ಯಾರೂ ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ಬಹಳ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡಿಲ್ಲ, ನಮ್ಮ ಪಕ್ಷದ ಸಂಘಟನೆ ಬಹಳ ಬಲವಾಗಿ ಇದೇ ಇರಬಹುದು ಇವತ್ತು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಉಪಾಧ್ಯಕ್ಷ ಮಾಡಿಕೆರೆ ಅರುಣ್ ಬಾಬು, ವೆಂಕಟ ಶಿವರೆಡ್ಡಿ, ತಾಲೂಕು ಅಧ್ಯಕ್ಷ ಶಿವಾರೆಡ್ಡಿ, ನಗರ ಘಟಕ ಅಧ್ಯಕ್ಷ ಮಹೇಶ್ ಬೈ, ಗೋವಿಂದ ಸೇರಿದಂತೆ ಎಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಖ್ಯಾತ ನೃತ್ಯ ನಿರ್ದೇಶಕ, ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಹೆಸರು ಮಾಡಿ ಕನ್ನಡದ ದಿಗ್ಗಜ ನಟರಿಗೆ ನೃತ್ಯ ನಿರ್ದೇಶನ ಮಾಡಿ ಹೆಸರು ಮಾಡಿರುವ ಭೂಷಣ್ ಮಾಸ್ಟರ್ ಅವರ ಹೊಚ್ಚ ಹೊಸ ಚಲನಚಿತ್ರ ರಾಜಾರಾಣಿ ರೋರರ್ ರಾಕೆಟ್ ಚಿತ್ರದ ತಂಡ ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ನಡೆಸಿದರು. ಜನಪ್ರಿಯ ಚುಟು ಚುಟು ಅಂತಾಯಿತೆ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿ ಖ್ಯಾತರಾಗಿರುವ ನೃತ್ಯ ನಿರ್ದೇಶಕ ಭೂಷಣ್ ಆನಂತರ ನಟ ಸಾರ್ವಭೌಮ, ಬೆಲ್ ಬಾಟಮ್, ರಾಬರ್ಟ್ ಮುಂತಾದ ಸೂಪರ್ ಹಿಟ್ ಚಿತ್ರಗಳಿಗೂ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ತೆಲುಗು ವಾಹಿನಿಯ ದಿ ಡಾನ್ಸ್ ಕಾರ್ಯಕ್ರಮದಲ್ಲಿ ಕೊರಿಯೋಗ್ರಾಫರ್ ಹೆಸರು ಮಾಡಿ ಈಗ ರಾಜಾರಾಣಿ ರೋರರ್ ರಾಕೆಟ್ ಚಿತ್ರದ ಮೂಲಕ ಭೂಷಣ್ ನಾಯಕರಾಗಿ ನಟಿಸಿರುವ ಚಲನಚಿತ್ರ ಸಿದ್ಧವಾಗಿದ್ದು ಶನಿವಾರ ರಾತ್ರಿ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಬಳಿ ದೊಡ್ಡ ವೇದಿಕೆಯನ್ನು ಹಾಕಿ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ 7ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ರಾಜಾರಾಣಿ ರೋರರ್ ರಾಕೆಟ್ ಚಿತ್ರದ ಪ್ರಮೋಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೂವಿ ರಾಜಾರಾಣಿ ರೋರರ್ ರಾಕೆಟ್ ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ. ಯಾಕೆ ನೋಡಬೇಕು ಅಂದರೆ ಒಬ್ಬ ಬ್ಯಾಕ್ ಡ್ಯಾನ್ಸರ್ ಸಿನಿಮಾದಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದಾನೋ, ಒಬ್ಬ ಗಣೇಶ ಫಂಕ್ಷನಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದಾನು, ಇವತ್ತು ಹೀರೋ ಆಗಿ ಒಂದು ಸಿನಿಮಾ ಮಾಡಿದ್ದು ಆಯಿತಾ. ಅದು ಈಗಂತಾರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡಿ ಅಂತ, ಆದರೆ ಸಿನಿಮಾನ ಮಾಡಿ ನೋಡೋದಿದ್ದೀರ ತುಂಬ ಕಷ್ಟ ಇದೆ. ಬಟ್ ಒಂದ್ಸಲ ಮಾಡಿಬಿಟ್ಟಿದ್ದೀವಿ ಆಯಿತಾ, ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮನ್ನು ಬೆಳೆಸಿ ಅನ್ನೋದಕ್ಕಿಂತ ಉಳಿಸಿ ಅಂತ ಕೇಳ್ತೀವಿ. ಪ್ರಸ್ತುತ ಈ ಚಿತ್ರ ತೆರೆಗೆ ಬರಲು ಸೆಪ್ಟೆಂಬರ್ 23 ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದ್ದು ವಿಭಿನ್ನ ಕಥಾಹಂದರ ಹೊಂದಿರುವ ಈ ಚಿತ್ರವನ್ನ ಕೆಂಪೇಗೌಡ ಮಾಗಡಿ ನಿರ್ದೇಶಿಸಿದ್ದಾರೆ. ನಾಗರಾಜ್ ವಿ ಅಜ್ಜಂಪುರ ನಿರ್ಮಾಣ ಮಾಡಿದ್ದು ಇನ್ನು ಚಿತ್ರತಂಡ ವಿನೂತನವಾಗಿ ಪ್ರಚಾರ ಮಾಡುತ್ತಿದ್ದು ನಾಯಕ ನಟ ಭೂಷಣ್ ಚಿತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ, ನಮಗೆ ಬೆಂಗಳೂರಿಗಿಂತ ಚಿಕ್ಕಬಳ್ಳಾಪುರ ತುಂಬ ಇಷ್ಟ ಆಯ್ತು. ಯಾಕೆಂದರೆ ಇಲ್ಲಿನ ಜನ, ನಿಮಗೆ ನೀವು ಹೇಳ್ದಂಗೆ ಇಲ್ಲಿನ ಜನ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಯಾವುದೇ ಸಿನಿಮಾ ಬಂದರೂ ನನಗೆ ಏನು ಅನಿಸುತ್ತೆ, ಫಸ್ಟ್ ಪ್ರಮೋಷನ್ ಇಲ್ಲಿಂದಲೇ ಶುರು ಮಾಡಬೇಕು ಅಂತ ಅನ್ನೋಷ್ಟು ಖುಷಿ ಆಗ್ತದೆ. ನಮ್ಮ ಲೈಫಲ್ಲೇ ನನಗೆ ಅನಿಸ್ತಾ ಇರೋದು ಏನಂದರೆ, ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋಗೆ ಬಂದಿದ್ದೀವಿ 7th ಆ್ಯನಿವರ್ಸರಿ. ಏನನ್ಸುತ್ತೆ ಅಂದರೆ, ನಿಕ್ಕಿ ಯಾವತ್ತೇ ಇದ್ದರೂ ನೀನು ಏನೇ ಅವಶ್ಯಕತೆ, ನನ್ನ ಅವಶ್ಯಕತೆ ಯಾವತ್ತೇ ಇದ್ದರೂ ಐ ಆಮ್ ಓಪನ್, ನಿಮ್ಗೆ ಏನೇ ಇದ್ದಿದ್ರು ನನಗೆ ಕೇಳು, ನಾನು ನಿನಗೆ ಯಾವತ್ತೂ ರೆಡಿ ಇರ್ತೀನಿ. ಅದು ಏನೇ ಕೆಲಸ ಆಗಿರಲಿ, ನನ್ನ ಕೈಲಿ ಆಗುವಂಥದ್ದು ಏನೇ ಇರಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿವರೆಗೂ ಕರೆದು ಇಷ್ಟು ಚೆನ್ನಾಗಿದ್ದು ಈವೆಂಟ್ ಮಾಡ್ತಿದ್ದಕ್ಕೆ.
ಆಮೇಲೆ ಇಲ್ಲಿನ ಚಿಕ್ಕಬಳ್ಳಾಪುರ ಜನತೆಗೆ ಇಷ್ಟೊತ್ತು ನಮ್ಮ ಕೂತು ನಮ್ಮ ಭಾಷಣ ಏನಿಲ್ಲ ಅವೇನೇನು ಮಾತಾಡಿದ್ರು ನಮ್ಮನ್ನ ಸಹಿಸ್ಕೊಂಡು ಹೇಳಿದಕ್ಕಿಂತ ಒಳ್ಳೆ ಶೋ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಖ್ಯಾತ ನೃತ್ಯ ನಿರ್ದೇಶಕ ಜಗ್ಗಿ ಮಾಸ್ಟರ್, ರಾಮ್ ಮಾಸ್ಟರ್, ದಿ ಡಾನ್ಸ್ ಖ್ಯಾತಿಯ ಜತಿನ್, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಪ್ರಶಾಂತ್ ಪೂಜಾರಿ, ಬಟ್ಲಹಳ್ಳಿ ಯುವಶಕ್ತಿ ಪ್ರಶಾಂತ್ ಹಾಗೂ ನಿಕ್ಕಿ ಡಾನ್ಸ್ ಶಾಲೆಯ ನೂರಾರು ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಸೆಪ್ಟೆಂಬರ್ 7ರಂದು ಚಿಂತಾಮಣಿ ನಗರದ ವಿನೋಬಾ ಕಾಲೋನಿ, ಅಂಬೇಡ್ಕರ್ ಕಾಲೋನಿ, ಶ್ರೀರಾಮ್ ನಗರ ಹಾಗೂ ತಿಮ್ಸಂದ್ರಗಳಲ್ಲಿನ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಚಿಂತಾಮಣಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ತಿಳಿಸಿದರು. ಚಿಂತಾಮಣಿ ನಗರ ಹೊರವಲಯದ ಬೆಂಗಳೂರು ಕಡಪ ಬೈಪಾಸ್ ರಸ್ತೆಯಲ್ಲಿನ ಜೆಕೆ ಭವನದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಚಿಂತಾಮಣಿ ನಗರದಲ್ಲಿನ ಒಟ್ಟು 18 ಕೊಳಚೆ ಪ್ರದೇಶಗಳ ಪೈಕಿ ಪ್ರಸ್ತುತ 12 ಕೊಳಚೆ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳಿಂದ ವಾಸವಾಗಿರುವ ನಿವಾಸಿಗಳಿಗೆ ಮನೆಗಳ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂತೆ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಎಸ್ಸಿ ಎಸ್ಟಿ ಜನಾಂಗದವರಿಗೆ 1,000 ರೂಪಾಯಿ ಹಾಗೂ ಸಾಮಾನ್ಯ ವರ್ಗದವರಿಗೆ 2,000 ರೂಪಾಯಿಗಳ ಶುಲ್ಕವನ್ನು ನಿಗದಿ ಮಾಡಲಾಗಿತ್ತು. ಆದರೆ ಬಹುತೇಕ ಎಲ್ಲಾ ಸ್ಲಂಗಳಲ್ಲಿ ಬಡವರೇ ಹೆಚ್ಚಾಗಿರುವ ಕಾರಣದಿಂದ ಎಲ್ಲರ ಶುಲ್ಕವನ್ನು ತಾನೇ ಪಾವತಿಸುವುದಾಗಿ ತಿಳಿಸಿದೆ ಎಂದರು. ಸ್ಲಂ ಬೋರ್ಡ್ ಇಂದ 18 ಕೊಳಚೆ ಪ್ರದೇಶಗಳಂತೆ ಸರ್ಕಾರ ಗುರುತು ಮಾಡಿದೆ. ಅದರಲ್ಲಿ ಈಗಾಗಲೇ 12 ಸ್ಲಂ ಬೋರ್ಡ್ಗಳನ್ನು, 12 ಕೊಳಚೆ ಪ್ರದೇಶಗಳನ್ನು ಈಗಾಗಲೇ ಸ್ಲಂ ಬೋರ್ಡ್ ಇಂದ ಹಕ್ಕುಪತ್ರಗಳು ತಯಾರು ಮಾಡಲಿಕ್ಕೆ ಹೇಳಿದ್ವಿ. ಅಲ್ಲಿ ಪ್ರತಿಯೊಂದು ಕೊಳಚೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗೆ 1,000 ರೂಪಾಯಿ ಹಕ್ಕುಪತ್ರಕ್ಕೆ ನೆಸಿಟ್ಕೊಳ್ಳುವಂಥದ್ದು, ಸಾಮಾನ್ಯ ವರ್ಗಕ್ಕೆ 2,000 ರೂಪಾಯಿ. ಆದರೆ ಒಟ್ಟು 18 ಕೊಳಚೆ ಪ್ರದೇಶಗಳಿಗೂ ಕೂಡ ನಾವು ಅದನ್ನು ಪೂರ್ತಿನ ಪಾವತಿ ಮಾಡ್ತೀವಿ ಅನ್ನೋದನ್ನು ಹೇಳಿದ್ವಿ. ಕೆಲವು ವಾರ್ಡ್ಗಳಲ್ಲಿ ನಾವೇ ಕಟ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಜೆ ಜೆ ಕಾಲೋನಿಯಲ್ಲಿ ಪ್ರಥಮವಾಗಿ ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಹಣವೆಲ್ಲ ಏನು ಬಾಕಿ ಕಟ್ಟಬೇಕಾಗಿತ್ತು ಅವೆಲ್ಲ ಕೂಡ ಅದನ್ನು ಪಾವತಿ ಮಾಡಿದ್ವಿ. ಈಗ ಇನ್ನೂ 4 ಕೊಳಚೆ ಪ್ರದೇಶಗಳು, 1 ಅಂಬೇಡ್ಕರ್ ಕಾಲೋನಿ, 1 ಶ್ರೀರಾಮ್ ನಗರ, 1 ವಿನೋಬ ಕಾಲೋನಿ, ಶ್ರೀರಾಮ್ ನಗರ, 4 ಕಾಲೋನಿಗಳಿಗೂ ಕೂಡ ಇವತ್ತು 2,72,000 ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಉಳಿದಿರ್ತಕ್ಕಂಥದ್ದನ್ನು ಮುಂದಿನ ವಾರ ಅದನ್ನು ಕೂಡ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ. ಈ 4 ಪ್ರದೇಶಗಳಿಗೆ ಮುಂದಿನ ಬುಧವಾರ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ನಗರ ಯುವ ಘಟಕದ ಅಧ್ಯಕ್ಷ ವಿಜಿ ನಾಗ, ತಪತೇಶ್ವರ ಕಾಲೋನಿ ಜನಾರ್ಧನ್, ವಿನೋಬ ಕಾಲೋನಿ ಸಂತೋಷ್, ಮಂಜು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.